ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಎಲ್ರಿಗೂ ಒಂದು ಒಳ್ಳೆ ಊಟ ಮಾಡಬೇಕಪ್ಪ ಅಂತ ಆಸೆ ಇದ್ದೇ ಇರುತ್ತೆ. ನಿಮಗೆ ಮನೆ ಊಟದ ರುಚಿ ಜೊತೆಗೆ ಕೇರಳದ ವಿಭಿನ್ನ ಶೈಲಿಯ ಹೊಸ ರುಚಿಯ ಭೋಜನವನ್ನು ಸವಿಯುವ ಒಂದು ಸ್ಥಳವನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಆದಿರೋದು ನಮ್ಮ ಮಲ್ಲೇಶ್ವರಂನ 16 ಮತ್ತು 17 ಕ್ರಾಸ್ ನಡುವೆ ಶ್ರೀ ರಾಜರಾಜೇಶ್ವರಿ ಅಯ್ಯರ್ ಮೆಸ್. ಹೆಸರು ಕೇಳಿದ್ರೇ ತುಂಬ ಪಾಸಿಟಿವ್ ಆಗಿ ಅನಿಸುತ್ತೆ, ಅಲ್ಲಿ ಹೋಗಿ ಊಟ ಮಾಡಿದ್ರೆ ಇನ್ನೂ ಪಾಸಿಟಿವ್ ಆಗಿ ಅನಿಸುತ್ತೆ. ಯಾಕಂದರೆ ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರೆ ನಮ್ಮ ಮನೇಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವೇನಪ್ಪ ಅಂತ ಒಳ್ಳೆ ಫೀಲ್ ಬರುತ್ತೆ. ಅಷ್ಟು ಥರದ ವೆರೈಟಿ ಇಲ್ಲಿ ನಮಗೆ ಸಿಗುತ್ತೆ. ದಿನನಿತ್ಯ ಎಲ್ಲ ಹೋಟೆಲ್ಗಳಲ್ಲಿ ಮಾಡುವಂತೆ ಅನ್ನ ಸಾಂಬಾರ್ ರಸಂ ಇದು ಕಾಮನ್ ಆಗಿದ್ರೂ ಕೂಡ ಇಲ್ಲಿನ ರುಚಿನೇ ಬೇರೆ. ಈ ಮೆಸ್ನ ವಿಶೇಷತೆ ಏನಂದರೆ ಇಲ್ಲಿ ಓಣಂ ವಿಶು ಈ ಥರ ಹಬ್ಬಗಳಿಗೆ ಕೇರಳ ಶೈಲಿಯ ಸ್ಪೆಷಲ್ ಊಟವನ್ನು ಅದರಲ್ಲೂ ಅನ್ಲಿಮಿಟೆಡ್ ಊಟವನ್ನು ಇವರು ಆಫರ್ ಮಾಡ್ತಾರೆ. ನಿಮಗೆ ಹೋಟೆಲ್ ಎಂಟ್ರಿ ಆಗ್ತಿದ್ದಂಗೆ ಘಮ ಘಮ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಊಟ ಮಾಡಿದ್ರೆ ನೀವೇ ಬಂದು ಹೇಳ್ತೀರಾ ಖಂಡಿತವಾಗ್ಲೂ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಅಂತ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ದೀನಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಮಲ್ಲೇಶ್ವರಂನ ನಿವಾಸಿಗಳಿಗಂತೂ ದಿನ ಹಬ್ಬದ ಊಟನೇ ಸರಿ. ಇಲ್ಲಿ ಊಟ ಮಾಡಿ ಆದಮೇಲೆ ಜನರು ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೀವೇ ನೋಡಿ. ನಿಮ್ಮ ಇಲ್ಲಿ ಊಟ ತುಂಬ ರುಚಿಯಾಗಿರುತ್ತೆ. ನಾನು ಬಾಂಬೆಲಿರೋದು, ಆಗಿಂದಾಗ ಬರ್ತಾ ಇರ್ತೀನಿ, ಬಂದಾಗಲೆಲ್ಲ ನಾನು ವೀಕ್ಲಿ ಒಂದ್ಸಲ ಬಂದೇ ಬರ್ತೀನಿ. ಆಮೇಲೆ ಇವರು ನನ್ನ ಮಗಳು ಕರ್ನಾಟಕ ಬಂದಿದ್ದಾರೆ, ಇವರಂತೂ ರೆಗ್ಯುಲರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಚಿಲ್ಡ್ರನ್ ಅವರೆಲ್ಲ ರೆಗ್ಯುಲರ್ ಕಸ್ಟಮರ್ಸ್ ನಿಮ್ಮ ಇದಕ್ಕೆ. ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಆದರೆ ಊಟ ಒಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ರುಚಿಯಾಗಿ ಚೆನ್ನಾಗಿದೆ. ನಾವು ಇಲ್ಲಿ ಇದ್ದಾಗ ಈ ಮೆಸ್ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಅನ್ನಿಸ್ತಾ ಇದೆ. ನಮ್ಮ ಸಜೆಷನ್ ಬಾಂಬೆಲಿ ಒಂದು ನಿಮ್ಮ ಬ್ರ್ಯಾಂಚ್ ಓಪನ್ ಮಾಡಿ ಅಂತೇಳಿ ದೇವ್ರ ಹತ್ರನೂ ನಾನು ಹಾರೈಸ್ತೀನಿ. For me, for people like me, this is the best karta. ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ. ಊಟ ಬಹಳ ಚೆನ್ನಾಗಿರುತ್ತೆ, ಹೋಮ್ಲಿ ಆಗಿರುತ್ತೆ, ಕಲ್ಲ ಏನು ತೋಡ ಹಾಕೋಲ್ಲ, ಆರೋಗ್ಯವಾಗಿರುತ್ತೆ. ಇಲ್ಲಿರೋ ಜನಗಳು, ಈ ಏರಿಯಾ ಜನಗಳು ಮೋಸ್ಟ್ಲಿ ಮಧ್ಯಾಹ್ನ ಅಡುಗೆನೆ ಮಾಡೋಲ್ಲ ಅಂತ ಕಾಣಿಸುತ್ತೆ, ಒಂದು ಊಟ ಮಾಡ್ತಾರೆ ಅಂತ ಕಾಣಿಸುತ್ತೆ. ಇಲ್ಲ, ಇಲ್ಲಿ ನಾರ್ಮಲ್ ಊಟ ಅಂದ್ರೆ ಅನ್ನ ಸಾಂಬಾರ್ ರಸಮ್ ಪಲ್ಯ ಇರುತ್ತೆ. ಸ್ವಲ್ಪ ಹಬ್ಬದ ದಿವಸಗಳಾದ್ರೆ ಹೋಳಿಗೆ ಒಬ್ಬಟ್ಟು ಎಲ್ಲ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ರವೆ ಉಂಡೆ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಊಟ ಇಲ್ಲಿ ಹೆಲ್ತಿ ಆಗಿ ಆರೋಗ್ಯವಾಗಿರುತ್ತೆ, ಕ್ವಾಂಟಿಟಿ ಸಫಿಷಿಯಂಟ್ ಆಗಿರುತ್ತೆ. ಸೊ ನಾವಂತೂ ಒಂದು 20 ವರ್ಷದಿಂದ ಬಂದು ಎಂಜಾಯ್ ಮಾಡ್ತೇವೆ. ಚಪಾತಿ ಕರ್ನಾಟಕ ಚೆನ್ನಾಗಿದೆ. ಹೊಸ ವರ್ಷದ್ದು ಯುಗಾದಿ ಹಬ್ಬ ತುಂಬಾ ಚೆನ್ನಾಗಿದೆ, ಹೆಲ್ತಿ ಫುಡ್, ಆಯಿಲ್ ಎಲ್ಲ ಕಡಿಮೆ ಇದೆ, ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ಮತ್ತೆ ಹೆಲ್ತಿ ಆಗಿದೆ, ಹೆಲ್ತಿ ಫುಡ್ ಎಲ್ಲ, ಅದರಿಂದ ತುಂಬಾ ಖುಷಿ ಆಗುತ್ತೆ. ನಾವು ಇಲ್ಲಿಗೆ ಒಂದು 25 ವರ್ಷ ಆಯ್ತು, ಯಾಕೆಂದ್ರೆ ನಾವು ಇಲ್ಲಿ ಎಲ್ಲ ಕಡೆ ಹೋದ್ರೇನೆ, ನಾವು ಇಷ್ಟು ಟೈಮ್ ಆದ್ರೇನೆ ನಾವು ಇಲ್ಲಿ ಬಂದು ಬಿಟ್ಟೇನೆ ಊಟ ಮಾಡ್ಕೊಂಡು ಹೋದೆ, ಯಾಕಂದ್ರೆ ಇಲ್ಲಿ ನಮ್ಗೆ ಊಟ ಹಚ್ಚಿಸ್ತಾ ಇತ್ತು. ಕೇಳಿದ್ರಿ ಅಲ್ವಾ ಎಷ್ಟು ಜನ ಇಲ್ಲಿ ಇಷ್ಟಪಟ್ಟು ಬಂದು ಊಟ ಮಾಡ್ತಾರೆ ಅಂತ. ಕೆಲವರಂತೂ ಈ ಬ್ರ್ಯಾಂಚ್ ನಮಗೆ ಬಾಂಬೆಲೂ ಕೂಡ ಬೇಕು, ನಾವು ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ಊಟಕ್ಕೆ ಬರೋದು ಅಂತ ಕೂಡ ಹೇಳಿದ್ರು. ನನಗೆ ಅದನ್ನು ಕೇಳಿ ಆಶ್ಚರ್ಯ ಆಯಿತು. ಈ ಹೋಟೆಲ್ ಒಂಥರ ಎಲೆಮರೆ ಕಾಯಿ ಥರ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಹೋಟೆಲ್ಗಳನ್ನ ನಾವು ನೋಡಿರ್ತೀವಿ, ಸಿಕ್ಕಾಪಟ್ಟೆ ಫೇಮಸ್ ಆಗಿರುತ್ತೆ, ಆದರೆ ಎಷ್ಟೊಂದು ಸತಿ ನಮಗೆ ರುಚಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಕ್ಕೆ ಹಿಂದುಳಿಯುತ್ತೆ.
ಆದರೆ ಈ ಹೋಟೆಲ್ ರಶ್ ಇರುತ್ತೆ. ಆಲ್ರೆಡಿ ಅಲ್ಲಿರೋರಿಗೆಲ್ಲ ಗೊತ್ತಿರೋದ್ರಿಂದ ತುಂಬ ಜನ ಮಲ್ಲೇಶ್ವರಂ ಅವರೇ ಜಾಸ್ತಿ ಬರ್ತಾರೆ. ಆದರೆ ಇಡೀ ಬೆಂಗಳೂರಿಗೆ ಅಷ್ಟೊಂದು ಸ್ಪ್ರೆಡ್ ಆಗಿದೆ ಅಂತ ನನಗೆ ಅನಿಸ್ಲಿಲ್ಲ. ಆದರೆ ನಿಜ ಹೇಳಬೇಕಂದ್ರೆ ಈ ಹೋಟೆಲಲ್ಲಿ ನೀವು ಒಂದ್ಸರ್ತಿ ಹೋಗಿ ಊಟ ಮಾಡಿದ್ರೆ ಆ ರುಚಿನ ನೀವು ಮರೆಯಲ್ಲ, ಖಂಡಿತವಾಗ್ಲೂ ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಾ, ಇದಕ್ಕೆ ನಾನು ಗ್ಯಾರಂಟಿ. ನೀವು ಮಲ್ಲೇಶ್ವರಂ ಕಡೆ ಹೋದಾಗ ತುಂಬ ಹೊಟ್ಟೆ ಹಸಿವಾಗಿದೆ ಅಂತ ಫೀಲ್ ಆದರೆ ಒಂದ್ಸರ್ತಿ ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಚೆಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಏನು ಇಷ್ಟ ಆಗುತ್ತೆ ನಿಮಗೆ ಅದನ್ನು ಮಾತ್ರ ತಿನ್ಕೊಂಡು ಬನ್ನಿ ಮೊದಲನೇ ಸರಿ. ಸೆಕೆಂಡ್ ಟೈಮ್ ನಾನು ಹೇಳೋದೇ ಬೇಡ, ನೀವೇ ಹೋಗ್ತೀರಾ ಖಂಡಿತವಾಗ್ಲೂ. ಇನ್ನೂ ನಿಮಗೆ ಅಲ್ಲಿ ಏನು ತಿಂದು ಬಂದ್ವಿ ಅಂತ ಹೇಳೋದಕ್ಕೆ ಹೆಸರುಗಳು ನೆನಪಿಲ್ಲ ಅಂದರೂ ಕೂಡ ಅದ್ರ ರುಚಿನ ನೀವು ಮರೆಯೋದೇ ಇಲ್ಲ. ನಾನು ಅಲ್ಲಿಗೆ ಆಕಸ್ಮಿಕವಾಗಿ ಹೋದೆ ವಿಶು ಅನ್ನೋ ಹಬ್ಬ, ಅವತ್ತು ಅಲ್ಲಿ ಅನ್ಲಿಮಿಟೆಡ್ ಊಟ ಇತ್ತು. ಏನೇನು ಕೊಟ್ಟರು ಅಂತ ಹೇಳ್ತೀನಿ ನೋಡಿ, ನಂಗೆ ಇವಾಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರ್ತಿದೆ. ಎರಡು ಥರದ ಪಾಯಸ, ರಸಂ, ಸಾಂಬಾರ್, ಮಸಾಲ ವಡೆ, ಮೂರು ರೀತಿಯ ಪಲ್ಯಗಳು, ಮೊಸರು ಬಜ್ಜಿ, ಒಳ್ಳೆ ರುಚಿಯಾದ ಮಜ್ಜಿಗೆ ಆ ಬಿಸಿಲಿಗೂ ಅದಕ್ಕೂ, ಆಹಾ, ಮಾವಿನಕಾಯಿ ಉಪ್ಪಿನಕಾಯಿ ಇದಂತೂ ಸಖತ್ತಾಗಿತ್ತು, ನನ್ನ ಪರ್ಸ್ನಲ್ ಫೇವ್ರೇಟ್ ಆಗೋಯಿತು. ಮತ್ತು ಮಜ್ಜಿಗೆ ಮೆಣಸಿನಕಾಯಿ ಇದಂತೂ ಆಸಮ್. ಇನ್ನೊಂದು ತುಂಬ ಡಿಫ್ರೆಂಟ್ ಆಗಿರುವಂತಹ ಜಿಂಜರ್ ಗೊಜ್ಜು ಹೆಲ್ತ್ಗೆ ಸಿಕ್ಕಾಪಟ್ಟೆ ಒಳ್ಳೇದಿತ್ತು, ಹಾಗೆ ಟೇಸ್ಟ್ ಅಂತೂ ನಾನು ಇವಾಗಲೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು ಅವಿಯಲ್ ಅಂತ ಒಂದು ಪದಾರ್ಥ, ಇದು ತರಕಾರಿ ಹಾಕ್ಬಿಟ್ಟು ಮಾಡ್ತಾರೆ, ತುಂಬ ತರಕಾರಿಗಳನ್ನ ಹಾಕಿ ಸಖತ್ತಾಗಿ ಪ್ರಿಪೇರ್ ಮಾಡಿದರು. ಇದಂತೂ ಪಕ್ಕ ಕೇರಳ ಟ್ರೆಡಿಷನಲ್ ಫುಡ್. ಇಲ್ಲಿ ಮಾಡಿದ್ದಂತಹ ಎಲ್ಲ ಐಟಮ್ಸು ಆಲ್ಮೋಸ್ಟ್ ಕೇರಳ ಟ್ರೆಡಿಷನ್ ಫುಡ್ಸೇ. ಆದರೆ ಎಷ್ಟೊಂದನ್ನು ನಾವು ಕರ್ನಾಟಕದಲ್ಲೂ ಯೂಸ್ ಮಾಡೋದ್ರಿಂದ ನಾನು ನಮ್ಮ ಊರಲ್ಲಿ ಏನಂತ ಕರೀತಾರೆ ಅದನ್ನು ಮಾತ್ರ ಮೆನ್ಷನ್ ಮಾಡಿದ್ದೀನಿ. ತುಂಬ ವಿಭಿನ್ನವಾದ ಹೆಸರುಗಳಿತ್ತು, ಅದಕ್ಕೆ ಹೆಸರುಗಳಷ್ಟೇ ವಿಭಿನ್ನ ಅಂತ ಅನಿಸ್ಲಿಲ್ಲ, ನಿಜವಾಗ್ಲೂ ಟೇಸ್ಟ್ ಕೂಡ ತುಂಬ ವಿಭಿನ್ನ ಅನ್ನಿಸ್ತು. ನನಗೆ ಸಿಕ್ಕಾಪಟ್ಟೆ ತೃಪ್ತಿ ಆಯಿತು ಅಲ್ಲಿ ಹೋಗಿ ಊಟ ಮಾಡಿದ್ದು. ಇನ್ನು ಈ ಹೋಟೆಲ್ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಕೂಡ ಲಭ್ಯ ಇದೆ, ಬೇಕಾದರೆ ನೀವು ಅಲ್ಲಿ ಚೆಕ್ ಮಾಡಿ ಆರ್ಡರ್ ಮಾಡಬಹುದು. ಇನ್ನು ಈ ಮೆಸ್ ಟೈಮಿಂಗ್ಸ್ ಬಂದು ದಿನನಿತ್ಯ 12 ಗಂಟೆಯಿಂದ 4 ಗಂಟೆವರೆಗೂ ಮತ್ತು 7 ಗಂಟೆಯಿಂದ 10 ಗಂಟೆವರೆಗೂ ಅವೈಲೇಬಲ್ ಇರುತ್ತೆ. ಇನ್ನು ಭಾನುವಾರ ಬಂದು 12 ಗಂಟೆಯಿಂದ 3:30 ಅಥವಾ 4 ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ. ಈ ಮೆಸ್ನ ಓನರ್ ಬಂದು ಹರಿದಾಸನ್ ಅಂತ, ಅವರು ಈ ಪ್ರದೇಶದಲ್ಲಿ ಈ ಮೆಸ್ನ 2000ನೇ ಇಸವಿಯಲ್ಲಿ ಆರಂಭಿಸಿದರು. ಆವಾಗಿಂದ ಇವಾಗಿನವರೆಗೂ ಇಲ್ಲಿನ ಸ್ಥಳೀಯರಿಗೆ ಒಂಥರ ದಿನನಿತ್ಯ ಹಬ್ಬದ ಊಟ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಊಟ ಮಾಡಿ ಆದಮೇಲೆ ಹೋಗಿ ಒಂದು 5 ನಿಮಿಷ ಮಾತಾಡಿಸಿದೆ, ಅವರು ಅಷ್ಟು ಫ್ರೀ ಕೂಡ ಇರಲಿಲ್ಲ, ಬಿಲ್ಲಿಂಗಲ್ಲಿ ತುಂಬ ಬ್ಯುಸಿ ಆಗಿದ್ರು. ಅಷ್ಟು ಜನ ಕಸ್ಟಮರ್ಸ್ ಇಲ್ಲಿಗೆ ರೆಗ್ಯುಲರಾಗಿ ಬರ್ತಾ ಇರ್ತಾರೆ. ಕೇರಳದಿಂದ ಬಂದು ಕರ್ನಾಟಕದಲ್ಲಿ ಸೆಟಲ್ ಆಗಿ ಯಾರಾದರೂ ನಿಮ್ಮ ಊರಿನ ಊಟನ ಮಿಸ್ ಮಾಡ್ಕೊಳ್ತಿದ್ದೀರಾ ಅಂದರೆ ನಿಮಗೆ ಇದು ಪರ್ಫೆಕ್ಟ್ ಪ್ಲೇಸ್. ಇನ್ನು ಕರ್ನಾಟಕದವರಾಗಿದ್ದು ಬೇರೆ ಬೇರೆ ಊರಿನ ರುಚಿಗಳನ್ನ ನೋಡಬೇಕು ಅಂತ ಆಸೆ ಪಡೋರಾಗಿದ್ದರೆ ಇದು ನಿಮಗೆ ಬೆಸ್ಟ್ ಪ್ಲೇಸ್. ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗಿ ಒಂದ್ಸರ್ತಿ ವಿಸಿಟ್ ಮಾಡಿ ಬನ್ನಿ. ವೆಯ್ಟ್ ವೆಯ್ಟ್, ಈ ವಿಡಿಯೋ ಲಿಂಕ್ನ ನಿಮ್ಮ ಕೇರಳ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡಿ, ಹಾಗೆ ಫುಡ್ಡಿ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.